ಒಂದಷ್ಟು ಪ್ರಕರಣಗಳಿಗೆ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಳದೆ ಹೋದರೆ ಅಂತಹ ಪ್ರಕರಣ ಮುಂದುವರಿತಾನೆ ಹೋಗುತ್ತೆ ಅಥವಾ ಕಾನೂನು ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಹೋದರೆ ಮತ್ತೆ ಮತ್ತೆ ಅಂತಹ ನೀಚ ಕೆಲಸವನ್ನು ಆ ಪಾಪಿಗಳು ಎಸಗ್ತಾನೆ ಇರ್ತಾರೆ ಆದರೆ ಇಂಥ ಅಪರಾಧ ಪ್ರಕರಣ ನಡೆದ ಕೂಡಲೇ ಅದಕ್ಕೆ ಸರಿಯಾದ ಪಾಠ ಕಲಿಸಿದರೆ ಮತ್ತೊಮ್ಮೆ ಅಂತ ಕೆಲಸವನ್ನು ಮಾಡುವುದಕ್ಕೆ ನೂರಾರು ಬಾರಿ ಯೋಚನೆ ಮಾಡ್ತಾರೆ ಆದರೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಅದೆಂಥದೇ ಪ್ರಕರಣ ನಡೆದಿರಲಿ ಕಾನೂನು ಪ್ರಕ್ರಿಯೆ 10 ವರ್ಷ 20 ವರ್ಷ ಈ ರೀತಿಯಾಗಿ ಮುಂದುವರಿತಾನೆ ಹೋಗ್ತಿರುತ್ತೆ ಜೊತೆಗೆ ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ಆಗೋದಿಲ್ಲ ಹಾಗಾಗಿ ಮತ್ತೆ ಮತ್ತೆ ಪಾಪಿಗಳು ಅಂಥ ಕೆಲಸವನ್ನು ಮಾಡ್ತಾನೆ ಹೋಗ್ತಾರೆ ಆದರೆ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ವಿಭಿನ್ನ ಎನ್ನುವಂತೆ ಯೋಗಿ ಆದಿತ್ಯನಾಥ್ ಒಂದಷ್ಟು ಜನರ ವಿರುದ್ಧ ಕಠಿಣದಲ್ಲಿ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ತಿದ್ದಾರೆ ಹೀಗಾಗಿ ಒಂದಷ್ಟು ಜನ ಕೆಟ್ಟ ಕೆಲಸ ಮಾಡೋಕ್ಕೆ ಭಯಪಡುವಂಥ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಅಲ್ಲಿ ಗ್ಯಾಂಗ್ಸ್ಟರ್ಗಳನ್ನು ಮಟ್ಟ ಹಾಕುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಅವರ ಮನೆ ಮೇಲೆ ಬುಲ್ಡೋಸರ್ ಹತ್ತಿಸುವ ಮೂಲಕ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಬಾಬಾ ಅಂತ ಕರೆಸಿಕೊಳ್ತಿದ್ದಾರೆ ಇತ್ತೀಚೆಗೆ ಗ್ಯಾಂಗ್ಸ್ಟರ್ ಆದಂಥ ಅತೀಕ್ ಅಹಮದ್ನಿಂದ ಸುಮಾರು 11,000 ಕೋಟಿಯಷ್ಟು ಆಸ್ತಿಯನ್ನು ವಶಪಡಿಸಿಕೊಳ್ಳಲಾಗಿತ್ತು ಅದರ ಒಂದು ಜಮೀನಿನಲ್ಲಿ 76 ಫ್ಲ್ಯಾಟ್ಗಳನ್ನು ಕಟ್ಟಿಸಿ ಬಡವರಿಗೆ ಹಂಚುವಂಥ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡಿದರು ಅತೀಕ್ ಅಹಮದ್ ಒಂದು ಕಾಲದಲ್ಲಿ ಬಡವರಿಂದ ಒತ್ತಾಯಪೂರ್ವಕವಾಗಿ ಆ ಜಾಗವನ್ನು ಕಿತ್ತುಕೊಂಡಿದ್ದ ಈಗ ಆತನಿಂದ ವಶಪಡಿಸಿಕೊಂಡು ಮತ್ತೊಮ್ಮೆ ಬಡವರಿಗೆ ಮರಳಿಸುವಂಥ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡಿದರು ಈ ಕೆಲಸವನ್ನು ನಾವು ಮೆಚ್ಚಲೇಬೇಕು ಇದರ ಬೆನ್ನಲ್ಲಿ ಇದೀಗ ಮತ್ತೊಂದು ಒಳ್ಳೆಯ ಕೆಲಸ ಸದ್ದು ಮಾಡ್ತಿದೆ ಯೋಗಿ ಆದಿತ್ಯನಾಥ್ ಮಾಡಿರುವ ಒಳ್ಳೆಯ ಕೆಲಸ ಇದೀಗ ಭಾರಿ ಚರ್ಚೆ ಆಗ್ತಿದೆ ಅಲ್ಲಿ ಒಬ್ಬ 19 ವರ್ಷದ ಹುಡುಗಿಯನ್ನು ಹರಿದು ಮುಕ್ಕಿ ಇಟ್ಟಿಗೆಯಿಂದ ಆಕೆಯ ತಲೆಯನ್ನು ಜಜ್ಜಿ ಹತ್ಯೆ ಮಾಡಿದ್ದಾನೆ ಸದ್ಯ ಆತನನ್ನು ಬಂಧಿಸಲಾಗಿದೆ ಮತ್ತೊಂದು ಕಡೆಯಿಂದ ಆತ ವಾಸವಾಗಿದ್ದ ಮನೆಯನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ ಹಾಗಾದರೆ ಏನಿದು ಪ್ರಕರಣ ಅಂತ ನೋಡೋದಾದರೆ ಉತ್ತರ ಪ್ರದೇಶದ ಫತೇಪುರ್ನಲ್ಲಿ ಸಿಕಂದರ್ ಖಾನ್ ಎಂಬ ಒಬ್ಬ ಪಾಪಿಸ್ಟ್ ಇರ್ತಾನೆ ಜೂನ್ 22ನೇ ತಾರೀಕಿನಂದು 19 ವರ್ಷದ ಯುವತಿಯೊಬ್ಬಳು ಸಂಬಂಧಿಕರ ಮದುವೆಯನ್ನು ಮುಗಿಸಿಕೊಂಡು ವಾಪಸ್ ಬರ್ತಿದ್ದ ಸಂದರ್ಭದಲ್ಲಿ ಈ ಪಾಪಿ ಸಿಕಂದರ್ ಯುವತಿಯನ್ನು ಎತ್ಕೊಂಡು ಹೋಗಿ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಆಕೆಯನ್ನು ಮನಸ್ಸಿಗೆ ಬಂದ ರೀತಿಯಲ್ಲಿ ಬಳಸಿಕೊಳ್ತಾನೆ ಅಷ್ಟಕ್ಕೂ ಆ ನೀಚೆ ಸುಮ್ಮನಾಗದೆ ಅದಾದ ಬಳಿಕ ಅಲ್ಲೇ ಇದ್ದ ಇಟ್ಟಿಗೆಯಿಂದ ಆಕೆಯ ತಲೆಯನ್ನು ಜಜ್ಜಿ ಆಕೆಯ ಪ್ರಾಣವನ್ನು ತೆಗೆದಿದ್ದಾನೆ ತಕ್ಷಣಕ್ಕೆ ಆ ಹುಡುಗಿಯ ಪ್ರಾಣ ಹೋಗಿರಲಿಲ್ಲ ಹೆಚ್ಚು ಕಡಿಮೆ ಅರ್ಧ ದಿನ ನರಳಾಡಿದ್ದಾಳೆ ಆ ನಿರ್ಜನ ಪ್ರದೇಶದಲ್ಲಿ ನರಳ್ತಾ ನರಳ್ತಾ ಬಿದ್ದಿದ್ದಾಗ ಅಂತಿಮವಾಗಿ ಒಂದಷ್ಟು ಜನ ಗಮನಿಸ್ತಾರೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಆಸ್ಪತ್ರೆಯಲ್ಲಿ ಆ ಹುಡುಗಿ ಬದುಕುಳಿಯದೆ ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾಳೆ ಉತ್ತರ ಪ್ರದೇಶದ ಒಂದಷ್ಟು ಭಾಗಗಳಲ್ಲಿ ಇಂತಹ ಪರಿಸ್ಥಿತಿ ಇದೆ ಅಲ್ಲಿರುವ ಒಂದಷ್ಟು ನೀಚರಿಗೆ ಕಾನೂನಿನ ಮೇಲೆ ಯಾವುದೇ ಭಯವಿಲ್ಲ ಇದು ನಿನ್ನೆ ಮೊನ್ನೆ ಸೃಷ್ಟಿಯಾದ ಸಮಸ್ಯೆ ಅಲ್ಲ ಈ ಹಿಂದಿನಿಂದಲೂ ಉತ್ತರ ಪ್ರದೇಶದಲ್ಲಿ ಅಂಥದ್ದೊಂದು ಸಮಸ್ಯೆ ಇದೆ ಇದೇ ಕಾರಣಕ್ಕಾಗಿ ಉತ್ತರ ಪ್ರದೇಶವನ್ನು ಗೂಂಡಾ ರಾಜ್ಯ ರೌಡಿಗಳ ನಾಡು ಅನ್ನುವ ರೀತಿಯಲ್ಲಿ ಕರೆಯಲಾಗ್ತಿತ್ತು ಹಿಂದಿನಿಂದಲೂ ಯಾವುದೇ ಸರ್ಕಾರ ಬಂದರೂ ಅದನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಿಲ್ಲ ಆದರೆ ಯೋಗಿ ಆದಿತ್ಯನಾಥ್ ಹಾಗಲ್ಲ ಇಂಥ ಪಾಪಿಗಳನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಈಗಲೂ ಕೂಡ ಅಲ್ಲಿ ಕಾನೂನಿನ ಮೇಲೆ ಯಾವುದೇ ಭಯವೂ ಇಲ್ಲ ಆ ಕಾರಣಕ್ಕಾಗಿ ಇಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲಿ ಸಿಕಂದರ್ ಖಾನ್ ಎನ್ನುವಂಥ ವ್ಯಕ್ತಿ ಅಂಥದ್ದೇ ಕೆಲಸವನ್ನು ಮಾಡಿದ್ದ ಅಂತಿಮವಾಗಿ ಎಲ್ಲ ಕಡೆಯಲ್ಲೂ ಪ್ರತಿಭಟನೆ ಆಯಿತು ತೀವ್ರವಾದ ಆಕ್ರೋಶ ವ್ಯಕ್ತವಾಯಿತು ಈ ಸಿಕಂದರ್ ಖಾನನ್ನು ಬಂಧಿಸಲಾಯಿತು ಸದ್ಯ ಆತ ಜೈಲಲ್ಲಿ ಇದ್ದಾನೆ ಇದೆಲ್ಲವೂ ಒಂದು ಕಡೆಯಿಂದ ಕಾನೂನಿನ ಪ್ರಕ್ರಿಯೆ ಮತ್ತೊಂದು ಕಡೆಯಿಂದ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾನೆ ಇತ್ತು ಆತನ ವಿರುದ್ಧ ಇನ್ನಷ್ಟು ಕಠಿಣ ರೀತಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಇನ್ನಾದರೂ ಇಂಥ ಕೆಟ್ಟ ಕೆಲಸ ಮಾಡೋಕ್ಕೆ ಭಯಪಡಬೇಕು ಅಂತ ಆಕ್ರೋಶ ಹೊರಹಾಕಿದ್ರು ಯಾಕಂದರೆ ಆ ಪರಿಯಾದ ಸಿಟ್ಟು ಜನರಲ್ಲಿತ್ತು 19 ವರ್ಷದ ಯುವತಿಯನ್ನು ನರಳಿ ನರಳಿ ಸಾಯುವಂತೆ ಮಾಡಿದ್ದಾನಂದರೆ ಆತನನ್ನು ಸುಮ್ಮನೆ ಬಿಡಬೇಕನ್ನೋದು ಎಲ್ಲರ ಆಕ್ರೋಶ ಈ ಕಾರಣಕ್ಕಾಗಿಯೇ ಯೋಗಿ ಆದಿತ್ಯನಾಥ್ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಆತನ ಮನೆ ಇರುವಂಥ ಪ್ರದೇಶ ಅಂದರೆ ಅಕ್ರಮವಾಗಿ ಮನೆಯನ್ನು ಕಟ್ಟಲಾಗಿದೆ ಅಥವಾ ಮನೆ ಇರುವಂಥ ಪ್ರದೇಶಕ್ಕೆ ಸರಿಯಾದ ದಾಖಲಾತಿಗಳು ಇದೆಯಾ ಅಂತ ಪರಿಶೀಲನೆ ನಡೆಸ್ತಾರೆ ಅದಾದ ಬಳಿಕ ಗೊತ್ತಾಗುತ್ತೆ ಆ ಮನೆಯನ್ನು ಅಕ್ರಮವಾಗಿ ಕಟ್ಟಿರುವ ಕಟ್ಟಡ ಅಂತ ಗೊತ್ತಾಗುತ್ತೆ ಹಾಗಾಗಿ
ಹಿಂದೆ ಮುಂದೆ ನೋಡದೆ ಆತನ ಅರ್ಧ ಮನೆಯನ್ನ ಕೆಡವುತ್ತಾರೆ ಅಂದ್ರೆ ಅವರಿಗೆ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಈ ರೀತಿ ಮಾಡುತ್ತಾರೆ ಆದರೆ ಇದೀಗ ಮತ್ತೆ ಆತನ ಮನೆಯನ್ನ ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ ಈ ಮೂಲಕ ಕಠಿಣವಾದ ಎಚ್ಚರಿಕೆಯನ್ನ ಇಂತವರಿಗೆ ರವಾನೆ ಮಾಡಲಾಗಿದೆ ಇನ್ನು ತುಂಬಾ ಜನ ಪ್ರಶ್ನೆ ಮಾಡೋದು ಆತ ಮಾಡಿದ ತಪ್ಪಿಗೆ ಆತನ ಮನೆಯವರಿಗೆ ಯಾಕೆ ಶಿಕ್ಷೆ ಕೊಡಬೇಕು ಅಂತ ಆದರೆ ಇದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಕೊಡುವ ಉತ್ತರ ಏನಂದ್ರೆ ಎಲ್ಲರ ಮನೆಯನ್ನ ನಾವು ಕೆಡೋದಕ್ಕೆ ಹೋಗಲ್ಲ ಅಕ್ರಮವಾಗಿ ಕಟ್ಟಿರೋ ಮನೆಯನ್ನ ನಾವು ಕೆಡವಲೇಬೇಕಾಗುತ್ತೆ ಆದರೆ ಇಂತ ಅಪರಾಧ ಪ್ರಕರಣವನ್ನ ಎದುರಿಸಿದಂತ ಸಂದರ್ಭದಲ್ಲಿ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಮನೆಯನ್ನ ಕೆಡವೇ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಈ ಮೂಲಕ ಯೋಗಿ ಅವರು ಆತನ ಮನೆಗೆ ಬುಲ್ಡೋಸರ್ ನುಗ್ಗಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸ್ನೇಹಿತರೆ ಸದ್ಯ ಉತ್ತರ ಪ್ರದೇಶ ಮಾತ್ರವಲ್ಲದೆ ಇಡೀ ದೇಶದಾದ್ಯಂತ ಇಂತ ವಿಚಾರ ಸಾಕಷ್ಟು ಸದ್ದು ಮಾಡುತ್ತಿದೆ ಈಗ ಜನರ ಆಗ್ರಹ ಏನಂದ್ರೆ ಬೇರೆ ಬೇರೆ ಕಡೆಗಳಲ್ಲೂ ಯೋಗಿ ಅವರಂತೆ ಕೆಲಸವನ್ನ ಮಾಡಬೇಕು ಅನ್ನೋದು ಅಂದ್ರೆ ಯಾರಾದರೂ ಇಂತ ಅಪರಾಧ ಚಟುವಟಿಕೆಯನ್ನ ಎಸಗಿದಂತ ಸಂದರ್ಭದಲ್ಲಿ ಮನೆಗೆ ಬುಲ್ಡೋಸರ್ ಅನ್ನು ನುಗ್ಗಿಸಬೇಕು ಅನ್ನುವಂತ ಒತ್ತಾಯ ಕೇಳಿ ಬರ್ತಿದೆ ಹಾಗಾಗಿ ಇಂತ ಕೆಲಸವನ್ನ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅನ್ನುವಂತ ಕಾರಣಕ್ಕೆ ಬೇರೆ ಬೇರೆ ಕಡೆಗಳಲ್ಲೂ ಇಂತ ಕ್ರಮ ಬೇಕು ಅಂತ ಆಗ್ರಹ ವ್ಯಕ್ತವಾಗಿದೆ ಇದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ವಿಚಾರವಾದರೆ ಇದೇ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಸಂಗತಿಯನ್ನು ನೋಡುವುದಾದರೆ ಮಧ್ಯಪ್ರದೇಶದಲ್ಲೂ ಇಂತಹ ಹೀನ ಘಟನೆ ಇತ್ತೀಚೆಗೆ ನಡೆದಿತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಓರ್ವ ಆದಿವಾಸಿ ವ್ಯಕ್ತಿಯ ಮೇಲೆ ಪ್ರವೇಶ್ ಶುಕ್ಲ ಎನ್ನುವ ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡಿದ್ದ ಇದರ ವಿಡಿಯೋ ವೈರಲ್ ಆಗ್ತಿದ್ದಂತೆ ಆತನ ವಿರುದ್ಧ ಆಕ್ರೋಶ ಕೇಳಿ ಬಂದಿತ್ತು ಕೂಡಲೇ ಆತನನ್ನು ಬಂಧಿಸಲಾಗಿದೆ ಮತ್ತೊಂದು ಕಡೆ ಆತ ವಾಸವಾಗಿದ್ದ ಮನೆಯ ಮೇಲೂ ಕೂಡ ಬುಲ್ಡೋಸರ್ ಹತ್ತಿಸಲಾಗಿದೆ ಮಧ್ಯಪ್ರದೇಶದ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಇಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಸದ್ಯ ಬೇರೆ ಬೇರೆ ರಾಜ್ಯದಲ್ಲೂ ಇಂಥ ಆಗ್ರಹ ಕೇಳಿ ಬರ್ತಿದೆ ಇಂಥ ಕ್ರಮ ಕೈಗೊಂಡ್ರೆ ಅಪರಾಧ ಚಟುವಟಿಕೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅನ್ನೋದು ಜನರ ಅಭಿಪ್ರಾಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ